ರಾಜಕೀಯ ಆಯ್ಕೆ ಬಹುತೇಕ ಖಚಿತಾಂತ ಕೇಳಪಟ್ಟಿರುವುದರಿಂದಲೇ ವಿಶೇಷವಾಗಿ ಶೋಭಕರಂದ ಜಯವರೆಗೂ ಅಂತಿಮವಾಗಿದೆ ಅನ್ನೋದು ಬಿಜೆಪಿ ಪಡೆದು ಆಶೀರ್ವಾದ ಕೇಳಿದೆ. ಈಗ ನಾನು ಬೇರೆ ಪಾರ್ಟಿಗಳು ಅವರು ನಮ್ಮ ಪಾರ್ಟಿ ಬಗ್ಗೆ ಮಾತಾಡ್ಬೋದು, ಅವ್ರ ಪಾರ್ಟಿ ಬಗ್ಗೆ ಅವ್ರು ಯಾರನ್ನ ಅಧ್ಯಕ್ಷರು ಮಾಡಿದ್ರು ನಮ್ಗೆ ಸಂತೋಷವಿದೆ. ಯಾರೇ ಮಾಡಲಿ, ನಾನು ಅವ್ರ ಪಾರ್ಟಿ ಬಿಟ್ಟಿದ್ದು 5 ತಿಂಗಳಾದ್ರೂ ಒಂದು ವಿರೋಧ ಪಕ್ಷದ ನಾಯಕನ ಮಾಡಲಿಲ್ಲ ಅಂದ್ರೆ ಪಕ್ಷದ ಅಧ್ಯಕ್ಷ ಬಿಡಿ, ವಿರೋಧ ಪಾರ್ಟಿ ಪತ್ರಿಕಾ ಅಧ್ಯಕ್ಷರಾಗಿ ಅವರು ಕಟೀಲ್ರಿದ್ದಾರೆ. ಪಾಪ ಕಟೀಲ್ರಿಗೆ ಅಸೆಂಬ್ಲಿ ಟಿಕೆಟ್ಗೂ ಕೂಡ ವ್ಯಾಪಾರ ನಡೀತು ಅಂತೇಳಿ ಒಬ್ಬ ಕಾರ್ಯಕರ್ತರು ಟಿಕೆಟ್ ಅರ್ಜಿ ಕೊಟ್ಟವರೆ ಇವತ್ತು ಕಂಪ್ಲೇಂಟ್ ಕೊಟ್ಟು FIR ಆಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರು ಅಧ್ಯಕ್ಷರಾಗಿದ್ದಾರೆ, ನನ್ನ ಅಧ್ಯಕ್ಷ ಸ್ಥಾನ ಖಾಲಿ ಆಗಿಲ್ಲ, ಅವ್ರು ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಸಂವಿಧಾನದ ಹಕ್ಕು 65 ಸೀಟ್ ಗೆದ್ದಂತ ಒಂದು ಪಕ್ಷ 5 ತಿಂಗಳಾದ್ರೂ ಕೂಡ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಪಾರ್ಟಿಯ ದೌರ್ಬಲ್ಯ ಜೊತೆ ಏನಿದೆ ಅಂತ ಅರ್ಥ ಆಗ್ತದೆ. ಸೊ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಿಲ್ಲ. ಯಾರನ್ನೇ ಅಧ್ಯಕ್ಷರು ಮಾಡಲಿ, ಯಾರನ್ನೇ ವಿರೋಧ ಪಕ್ಷದ ಮಾಡಲಿ, ಅವ್ರಿಗೆ ಶುರುವಾಗಲಿ ಯಶಸ್ಸಾಗಲಿ, ನಮ್ಮ ತಿಟ್ಟು ನಮ್ಮಲ್ಲಿ ಏನಾದ್ರು ತಪ್ಪುಗಳನ್ನ ಕಂಡಿಡೀಲಿ, ನಮ್ಮನ್ನ ಜಾಗೃತಿ ಮೂಡಿಸ್ಲಿ, ಪ್ರಜಾಪ್ರಭುತ್ವತೆ ಉಳಿಸ್ಲಿ ಅಂತೇಳಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ತಪ್ಪೇನಿದೆ ಮಾಡಲಿ ಬಿಡಿ, ಯಾಕೆ ನಮ್ಮಕ್ಕ ಅಧ್ಯಕ್ಷ ಆದ್ರೆ ಒಳ್ಳೇದಲ್ವಾ? ಸೀನಿಯರ್ ಮೋಸ್ಟ್ ಲೀಡರ್, ತಪ್ಪೇನಿಲ್ಲ, ಅವ್ರದೇ ಆದಂತ ಅನುಭವ ಇದೆ. KJP ಕಟ್ಟಿದ್ದಾರೆ, BJP ಕಟ್ಟಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ, ಇದಕ್ಕೆ ಮಂತ್ರಿ ಆಗಿದ್ದಾರೆ. ಐ ಡೋಂಟ್ ಮೈಂಡ್, ವಿ ವಿಶ್ ಯರ್ ಆಲ್ ದಿ ಬೆಸ್ಟ್. ನಾವಂತೂ ಜಾತಿ ಮೇಲಿಲ್ಲ, ನಾನು ನೀತಿ ಮೇಲಿಲ್ಲ. ನಂದು ಜಾತಿ ನಂದು ನೀತಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.